हेलो फ्रेंड्स, वेलकम टू माय चैनल। ई दिन मूलंगी सोप्पिंदा माडुवंत सारु मत्ते पल्यवन्न तिळिस्तीनि। अदक्कु मोदले नन्न तोट नोडोण बन्नि। इल्लि नानु पालक मत्ते मूलंगियन्न हाकिद्दीनि, इदर जोते बहळष्टु तरकारी गिडगळन्नु कूड हाकिद्दीनि। मत्तोम्मे अदन्न सेपरेट वीडियो माडि निमगे तोरिस्तीनि। ಈಗ ಮೂಲಂಗಿ ಸೊಪ್ಪನ್ನು ಬಿಡಿಸ್ಕೋತೀನಿ। ಸಾಮಾನ್ಯವಾಗಿ ಎಲ್ಲರೂ ಕೂಡ ಮೂಲಂಗಿ ಸೊಪ್ಪನ್ನು ಬಳಸೋದು ಕಮ್ಮಿ, ಆದ್ದರಿಂದ ನೀವು ಯಾವಾಗಲಾದರೂ ಮಾರ್ಕೆಟಿಂದ ಮೂಲಂಗಿಯನ್ನು ತಂದಾಗ ಮೂಲಂಗಿ ಜೊತೆಗೆ ಸೊಪ್ಪಿದ್ರೆ ಫ್ರೆಶ್ ಇದ್ದರೆ ಖಂಡಿತವಾಗಿಯೂ ಈ ಥರ ಟ್ರೈ ಮಾಡಿ। ಒಂದು ವೇಳೆ ಸೊಪ್ಪು ಸಿಕ್ಕಿಲ್ಲ ಅಂದರೆ ನೀವು ಬೇರೆ ಸೊಪ್ಪಲು ಕೂಡ ಮಾಡಬಹುದು, ಆದರೆ ದಂಟಿನ ಸೊಪ್ಪು ಅರವೆ ಸೊಪ್ಪಲು ಕೂಡ ಸೇಮ್ ಪ್ರೊಸೀಜರ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಸಾರು। ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಸೊಪ್ಪನ್ನು ಬಿಡಿಸ್ಕೊಂಡಿದ್ದೀನಿ। ಅದನ್ನ ಕ್ಲೀನ್ ಮಾಡ್ಕೊಂಡು ಈಗ ಅದನ್ನ ತೊಳೆದು ಸಣ್ಣಕ್ಕೆ ಹೆಚ್ಚಿಕೊಂಡಿದ್ದೀನಿ। ಇದರ ಜೊತೆ ಏನೇನು ಇಂಗ್ರೆಡಿಯೆಂಟ್ಸ್ ಮಾಡ್ತೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ। ಇದಕ್ಕೆ ಹೆಸರು ಕಾಳು ಮತ್ತೆ ಬೇಳೆಯನ್ನ ಸೇರಿಸ್ಕೊಂಡಿದ್ದೀನಿ। ಮೂರು ಬೆಳ್ಳುಳ್ಳಿಯನ್ನ ಬಿಡಿಸ್ಕೊಂಡಿದ್ದೀನಿ। 8 ರಿಂದ 10 ಹಸಿಮೆಣಸಿನಕಾಯಿ, ಇದು ಪಲ್ಲಿಕ್ಕೆ ಯೂಸ್ ಮಾಡ್ತೀನಿ ಮತ್ತೆ ಸಾರಿಗೂ ಕೂಡ। 2 ಚಮಚ ಜೀರಿಗೆ, ಒಂದು ದಪ್ಪಗೆ ಹೆಚ್ಚಿಕೊಂಡಿರುವಂತ ಈರುಳ್ಳಿ। ಫಸ್ಟು ನೀರನ್ನು ಬಿಸಿಗಿಟ್ಟಿದ್ದೀನಿ ಕುಕ್ಕರ್ನಲ್ಲಿ। ಈಗ ತೊಳೆದಿರೋಂಥ ಬೇಳೆ ಮತ್ತು ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ, ಬೇಯಕ್ಕೆ ಬಿಡ್ತಾ ಇದ್ದೀನಿ। ನೀವು ಬೇಕಿದ್ರೆ ಅರ್ಧ ಕುಕ್ಕರಲ್ಲಿ ವಿಶಲ್ಲಿ ಬೇಯಿಸ್ಕೋಬೋದು, ನಾನಿಲ್ಲಿ ಓಪನಾಗಿ ಬೇಯಿಸ್ತಾ ಇದ್ದೀನಿ। ಅರ್ಧ ಬೆಂದಮೇಲೆ ಮೂಲಂಗಿ ಸೊಪ್ಪನ್ನು ಸೇರಿಸಿ ಮತ್ತೆ ಬೇಯಕ್ಕೆ ಬಿಡಿ। ಮೂಲಂಗಿ ಸೊಪ್ಪು ಕೂಡ ಲೇಟ್ ಬೇಯೋದು। ನೋಡಿ, ಈಗ ಉಪ್ಪನ್ನು ಸೇರಿಸಿ ಬೇಯಿಸಿದ್ದೀನಿ। ಬೆಂದ ಮೇಲೆ ಅದನ್ನು ನೀರನ್ನು ಸಪ್ರೇಟ್ ಮಾಡಿ, ರಸವನ್ನು ಮತ್ತು ಸೊಪ್ಪನ್ನು ಸಪ್ರೇಟ್ ಮಾಡಿ। ಈಗ ಸಾರಿಗೆ ಫಸ್ಟು 1 ಚಮಚ ಎಣ್ಣೆ ಹಾಕೋತಾ ಇದ್ದೀನಿ, ಅದಕ್ಕೆ ದಪ್ಪಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋತೀನಿ। ಈರುಳ್ಳಿ ಕೆಂಪು ಆಗೋವರೆಗೆ ಫ್ರೈ ಮಾಡ್ಕೊಳ್ಳಿ। ಮಾಡ್ಕೊಂಡ್ಮೇಲೆ ಒಂದು ಕಡೆ ತೆಗೆದಿಟ್ಕೊಳ್ಳಿ, ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ ಅದನ್ನು। ಅದೇ ಬಾಣಲಿಗೆ 1 ಚಮಚ ಎಣ್ಣೆ ಹಾಕಿ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ। ನಂತರ ಬೆಳ್ಳುಳ್ಳಿ ಸೇರಿಸ್ಕೋತಾ ಇದ್ದೀನಿ ಮತ್ತು ಜೀರಿಗೆಯನ್ನು ಅದಕ್ಕೆ ಹಾಕೋತಾ ಇದ್ದೀನಿ। 1/2 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ। ಈ ಆ ಬಿಸಿಯಲ್ಲೇ ಕೂಡ ಅದಾಗುತ್ತೆ। ಈಗ ತೆಗೆದಿಟ್ಕೊಂಡಂಥ ಪ್ಲೇಟಿಗೆ ಇದೆಲ್ಲವನ್ನು ಸೇರಿಸ್ಕೋಬೇಕು। ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸಿ ನೀವು ಮಿಕ್ಸಿ ಮಾಡ್ಕೋಬೇಕು। ಸ್ವಲ್ಪ ನೀರು ಬೇಕಿದ್ರೆ ಸೇರಿಸ್ಕೋಬೋದು। ಈಗ ಚಟ್ನಿ ರೆಡಿಯಾಗಿದೆ, ಅಂದರೆ ಮಸಾಲೆ। ಈಗ ಅದನ್ನು ರಸಕ್ಕೆ ಸೇರಿಸ್ಕೋತಾ ಇದ್ದೀನಿ, ಸೊಪ್ಪನ್ನು ಬೇಯಿಸಿ ತೆಗೆದಂತಹ ರಸಕ್ಕೆ ಸೇರಿಸ್ಕೋತಾ ಇದ್ದೀನಿ। ಈಗ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ। ಬಾಣಲಿಗೆ 1/2 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನಕಾಯಿ ಹೆಚ್ಕೊಂಡಿರೋದನ್ನು ಸೇರಿಸಿ ಫ್ರೈ ಮಾಡಿ. ನಂತರ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಇದನ್ನೇ ಸ್ವಲ್ಪ ಒಗ್ಗರಣೆಯನ್ನು ತಗೊಂಡು ಸಾರಿಗೆ ಸೇರಿಸ್ಕೊಂಡ್ರೆ ಮತ್ತೆ ಒಗ್ಗರಣೆ ಮಾಡೋ ಅವಶ್ಯಕತೆ ಇಲ್ಲ, ಇದನ್ನು ಹಾಗೆ ಊಟ ಮಾಡ್ಬೋದು. ಒಂದು ವೇಳೆ ಸಾರು ಉಳಿದ್ರೆ ಅದನ್ನು ನೀವು ಕುದಿಸ್ಬೇಕಾಗತ್ತೆ, ಕುದಿಸಿ ಬಳಸಿ, ಇಲ್ಲಾಂದರೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಬಳಸ್ಬೋದು. ಈಗ ಒಗ್ಗರಣೆಗೆ ನಾನೇನು ಮಾಡ್ತಾ ಇದ್ದೀನಿ, ಸಪ್ರೇಟಾಗಿ ತೆಗೆದಿಟ್ಟಂತಹ ಕಾಯಿ ಪಲ್ಯವನ್ನು ಸೇರಿಸ್ತಾ ಇದ್ದೀನಿ. ಕಾಳು ಮತ್ತು ಸೊಪ್ಪನ್ನು ಸೇರಿಸಿ ಪಲ್ಯ ರೆಡಿಯಾಗ್ತಾ ಇದೆ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಪಲ್ಯವನ್ನು ರೆಡಿ ಮಾಡ್ಕೊಳ್ಳಿ. ಈಗ ಇದೇ ಸೊಪ್ಪು ಅಲ್ಲಿ ಇಲ್ಲ ಅಂದರೆ ನೀವು ಅರವೆ ಸೊಪ್ಪು, ದಂಟಿನ ಸೊಪ್ಪಲ್ಲೂ ಕೂಡ ಟ್ರೈ ಮಾಡ್ಬೋದು. ನೋಡಿ, ಸೊಪ್ಪು ಮತ್ತು ಸಾರು ರೆಡಿಯಾಗಿದೆ. ಒಂದ್ಸರಿ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.